ಈ ಗರಡಿ ಅಂತ ಟೈಟ್ಲು ಹುಟ್ಟದಾಗಿಂದ ಅದು ಈ ಕಂಠ ತುಂಬ್ಕೋತದೆ ಗರಡಿ ಅಂತ ಹೇಳ್ತಿದ್ದಾಗ. ಆಮೇಲೆ ಗರಡಿ ಅನ್ನೋ ಪದ ನಾವು ನಾರ್ಮಲಿ ತುಂಬ ಕಡೆ ಬಳಸ್ತೀವಿ, ಪಾಟೀಲ್ ಸರ್ ಗರಡಿ, ಯಾವುದೋ ನಿಮ್ಮದೇ ಪತ್ರಿಕೆ, ಆ ಪತ್ರಿಕಾ ವಲಯದಲ್ಲಿ ಸುಮಾರು ಪತ್ರಿಕೆಗಳಿದ್ದಾವೆ, ಆ ಗರಡಿಯಿಂದ ಬಂದವರು, ಈ ಗರಡಿಯಿಂದ ಬಂದವರು. ಗರಡಿ ಅಂದರೆ ಆಗಿನ ಕಾಲದ ಒಂದು ಪೊಲೀಸ್ ಠಾಣೆ ಅಂತ ಅನ್ಬಹುದು. ಊರನ್ನು ಕಾಯೋದಕ್ಕೆ ಮೈಕಟ್ಟು ಮೇಂಟೈನ್ ಮಾಡೋದು ಜಾಗ, ವ್ಯಾಯಾಮ ಶಾಲೆ ಅಂತಿದ್ರು. ಆಮೇಲೆ ಕುಸ್ತಿ ನಮ್ಮ ಮೂಲ ಸಮರ ಕಲೆಗಳಲ್ಲಿ ಒಂದು. ಅದನ್ನು ಬಲ್ಲ ರಂಗಪ್ಪ ಅನ್ನೋ ಒಂದು ಪಾತ್ರನ ಪಾಟೀಲ್ ಸರ್ ಮಾಡಿದ್ದಾರೆ. ಅದು ಕೋರಾಪಿಟ್ ಅಂತ ಒಂದು ಪದ ಬರುತ್ತೆ, ಅದನ್ನು ನಮ್ಮ ನಿರಂಜನ್ ಬಾಬು ಸಾಹೇಬರು ಕಂಡುಹಿಡಿದ ಪದ ಅದು. ಈ ಹಳೆ ಮೈಸೂರಲ್ಲಿ ಯಾವನು ಸೋಲ್ಸೋಕ್ಕಾಗದೇ ಇರೋ ಪೈಲ್ವಾನಿಗೆ ಕೋರಾಪಿಟ್ ಅಂತ ಕರೀತಾರೆ. ಕೋರಾಪಿಟ್ ರಂಗಪ್ಪನ ಶಿಷ್ಯಂದರು ಸುಮಾರು ಜನ ಇರ್ತಾರೆ. ಅದರಲ್ಲಿ ಯಾವತ್ತೂ ಕುಸ್ತಿ ಆಡೋಕ್ಕೆ ಈ ಸೂರಿ ಅನ್ನೋ ಪಾತ್ರಕ್ಕೆ ಒಪ್ಪೋದಿಲ್ಲ ರಂಗಪ್ಪ. ಅದು ಒಂಥರ ಏಕಲವ್ಯ ಮತ್ತು ದ್ರೋಣನ ಕಥೆ ಇದ್ದಂಗೆ. ಇವನು ಹೇಗೆ ಒಂದು ಕಲ್ಲಿನ ಜೊತೆ ಕುಸ್ತಿ ಕಲಿತು ರಂಗಪ್ಪನ ದುಶ್ಮನಿ ಕಟ್ಕೊಂಡು, ಮತ್ತು ಇನ್ನೊಬ್ಬರು ನಾವು ಪ್ರಮುಖರನ್ನು ಮರಿತಿದ್ದೀವಿ, ರವಿಶಂಕರ್ ಇದ್ದಾರೆ ಮುಖ್ಯ ವಿಲನ್ನು, ಅವ್ರ ಮಗ ಈತ ದೊಡ್ಡರಾಣೆ ಅಂತ ನಮ್ಮ ರಾಘವೇಂದ್ರ ಇದ್ದಾನೆ, ಬಾರಾಗು ಯಾಕೋ. ಸೊ ಈ ವಿಲನ್ಗಳ ದುಶ್ಮನಿ ಕಟ್ಕೋತಾನೆ ಸ್ವಂತ. ಇವನು ಯಾವ ಗರಡಿ ಮನೇಲಿ ಬೆಳೆದಿರ್ತಾನೆ ಅದೇ ಗುರುವಿನ ದುಶ್ಮನಿ ಕಟ್ಕೋತಾನೆ. ಕೊನೆಗೂ ಇವನನ್ನು ಕಾಪಾಡೋದು ಕುಸ್ತಿ. ಇವನ ತೀರ ಕಷ್ಟದ ಗಳಿಗೆಗಳಲ್ಲಿ ಇವನ ಸಾವಿನ ಹೊಸ್ತಲಲ್ಲಿದ್ದಾಗ ಇವನನ್ನು ಬಂದು ಕಾಪಾಡೋದು ಇವನ ಅಣ್ಣ. ಅವನು ಒಬ್ಬ ಕುಸ್ತಿಪಟು, ಅದು ಶ್ರೀತ ದರ್ಶನ್ ಸರ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ಪ್ಯಾಕೇಜು, ಒಬ್ಬ ಗುರು ಮತ್ತು ಶಿಷ್ಯನ ಸಂಬಂಧ, ಒಬ್ಬ ಹುಡುಗ ಒಬ್ಬ ಕುಸ್ತಿಪಟು ಮತ್ತು ಒಂದು ಸಮಾಜದ ಸಂಬಂಧ, ಆಮೇಲೆ ಒಂದು ಕ್ರೈಮ್ ಕಾವ್ಯನೇ ಇದೆ ಸೆಕೆಂಡ್ ಹಾಫಲ್ಲಿ. ಅದ್ಭುತ ಪಾತ್ರ ಇವರು ಮಾಡಿದ ಸೋನಲ್ ಅವ್ರ ಪರ್ಫಾರ್ಮೆನ್ಸು, ಮತ್ತು ಸೂರ್ಯ ಪರ್ಫಾರ್ಮೆನ್ಸು, ಮತ್ತು ರಂಗಪ್ಪನ ಪರ್ಫಾರ್ಮೆನ್ಸು, ದರ್ಶನ್ ಸರ ಕಂಠ, ಮತ್ತು ಅವರ ಅಪಿಯರೆನ್ಸ್, ಅವರ ಫೈಟು, ಇಷ್ಟನ್ನು ಪರದೆಯಲ್ಲಿ ನಿನ್ನೆ ಮೊನ್ನೆಯೆಲ್ಲ ಅದನ್ನೇ ಮಾಡಿದ್ದೀವಿ. ಅದು ನೋಡೋದೇ ಒಂದು ದೊಡ್ಡ ಫೀಸ್ಟು, ದೊಡ್ಡ ಹಬ್ಬ. ಬಾಕಿದ್ದು ರಿಲೀಸನ್ನೇ ಹೇಳ್ತೀನಿ ಸರ್. ಇಷ್ಟು ದಿನ ಲವ್, ಕ್ಲಾಸು ಈ ಥರ ಮೂವೀಸ್ ಮಾಡ್ತಾ ಇದ್ರಿ, ಈಗ ಈ ಸತಿ ಮಾಸ್ ಮೂವಿ ಮಾಡಿದ್ದೀರಿ. ನಾವು ರೊಚ್ಚಿಗೆ ತುಂಬ ವರ್ಷ ಆಯ್ತು, ನೀವು ನೋಡಿಲ್ಲ. ನಮ್ಮ ಆರಂಭದ ದಿನಗಳಲ್ಲಿ ತುಂಬ ಮಾಸ್ ಕನೆಕ್ಷನ್ ಇತ್ತು. ಮತ್ತು ಮಾಸ್ ಅಂದರೆ ಅವರೇ ಮುಂಗಾರು ಮಳೆ ಹಿಟ್ಟಿಗೂ ಅವರೇ ಕಾರಣ ಆಗ್ತಾರೆ. ಅವನು ಸಪ್ರೇಟಾಗಿ ಮಾಸ್ ಕ್ಲಾಸ್ ಅಂತ ಇರೋದಿಲ್ಲ, ಎಲ್ಲ ಮಾಸಲ್ಲೂ ಒಬ್ಬ ಕ್ಲಾಸ್ ಇರ್ತಾನೆ, ಎಲ್ಲ ಕ್ಲಾಸಲ್ಲೂ ಒಬ್ಬ ಮಾಸ್ ಇರ್ತಾನೆ. ಹಾಗಾಗಿ ಹೋಗಿ ಈ ಹೊಡಿರಲೆ ಹಲಗಿ ನಂದೇ ಹಾಡುಗಳು ಸುಮಾರು ಪ್ಲೇ ಮಾಡಿದ್ರಿ ನೀವು, ಬಸಣ್ಣಿ ಬಾ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇದು ಹೇಗೋ ಒಂದು ದೊಡ್ಡ ಕನೆಕ್ಷನ್ ಇರುತ್ತೆ ಪಬ್ಲಿಕ್ ಜೊತೆ. ಮಾಸ್ ಅಂದರೆ ಅದೆಲ್ಲ ಒಂದೇ. ಮಾಸ್ ಅಂತಹ ಕ್ಲಾಸು ಜನಗಳು ಇನ್ನೊಬ್ಬರು ಇಲ್ಲ, ಯಾಕಂದರೆ ಅವರು ಮಾರ್ನಿಂಗ್ ಶೋಗೆ ಬಂದು ರಾಯಲ್ ಸೆಲ್ಯೂಟ್ ಹೊಡೆದು ಕಟೌಟಿಗೆ ಹಾಲಾಕಿ ಟಿಕೆಟ್ ತೊಗೊಳ್ಳೋರು ಅವರು, ಅವ್ರ ಆ್ಯಕ್ಚುಯಲ್ ಕ್ಲಾಸ್. ಕ್ಲಾಸ್ ಅನ್ನೋದು ಇಲ್ಲವೇ ಇಲ್ಲ, ಮಾಸೇ ಯಾವತ್ತು ಶಾಶ್ವತ. ವಂಡರ್ಫುಲ್. ಸೊ ನಮ್ಮ ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇದೇ ಖುಷಿಯಲ್ಲಿ. ನಮ್ಮ ಅವಂಗೆ ಲೇಝಿಮ್ ಅಂತ ಕರೀತಾರೆ ಗೊತ್ತಾ, ಹಿಂಗೆ ಬಗ್ಗಿ ಒಂದು ಲೇಝಿಮ್ ಅಂತ ಬರೋದದು. ಹೈಸ್ಕೂಲ್ಗಳಲ್ಲಿ ಮ್ಯಾಂಡೇಟ್ರಿ ಇತ್ತು ಗೆಜ್ಜೆ ಕಟ್ಟಿ ಇದು ಮಾಡೋ, ಅದು ಹೈಸ್ಕೂಲ್ ಲೆವೆಲಲ್ಲಿ ಸರ್ಕಾರ ಮಾಡಿದ ಎಕ್ಸಸೈಸ್ ಅದು. ಅದಕ್ಕೆ ನಮಗೆ ಒಬ್ಬ ಗುರು ಇದ್ದ, ರಜನಿ ಬುಲ್ಲು ಅಂತ ಅವನ ಹೆಸರು. ಅವನು ಒಬ್ಬ ಬಸಪ್ಪ ಅನ್ನೋನು ಅವನ ಹತ್ರ ಕಲಿತಿದ್ದ ತಮಟೆನ. ಲೇಝಿಮಿಗೆ ಕರೆಕ್ಟ್ ರಿದಮಲ್ಲಿ ಹೊಡಿಬೇಕು, ಅದನ್ನ ತಪ್ಪು ನುಡಿಸಿದ್ರೆ ಅಕ್ಕಪಕ್ಕ ಎಲ್ಲ ಗಬ್ಬೆದ್ದು ಹೋಗುತ್ತೆ. ಆ ರಜನಿ ಮುಲ್ಲು ಎಂಬ ನಮ್ಮ ಗುರುಗಳು ರಜೆ ಹಾಕಿದ ದಿವಸ ನಾನು ತಮಟೆ ನಡೆಸ್ತಾ ಇದ್ದೆ. ನನಗೆ ಕಲಿಸಿದ್ದು ಬಸಪ್ಪ ಅಂತ. ನಮ್ಮೂರಲ್ಲಿ ಒಂದು ಆರೆಂಟು ತಾಳಗಳು ಬರ್ತಿತ್ತು ತುಂಬ ಚೆನ್ನಾಗಿ. ಈ ಬೆಂಗಳೂರಿಗೆ ಬಂದಮೇಲೆ ಕೆಲವು ಮರ್ತೋಗಿದ್ದಾವೆ, ಒಂದೆರಡು ಚೆನ್ನಾಗಿ ನುಡಿಸ್ಬಲ್ಲೆ. ತಮಟೆಗೆ ಹಲಗಿ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಆ ಹಲಗಿ ಸೌಂಡ್ ಅಥವಾ ತಮಟೆ ಸೌಂಡ್ ಸಂಸ್ಕೃತದಲ್ಲಿ ರುಂದ್ರ ನಿನಾದ ಅಂತ ಕರೀತಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡುತ್ತೆ ಸೌಂಡ್ ರುಂದ್ರ ನಿನಾದ. ಆ ಚರ್ಮನ ಬಿಗಿಯಾಗಿ ಒಂದು ರಿಂಗಿಗೆ ಎಳೆದು ಕಟ್ಟಿದ್ರೆ ಅದಕ್ಕೆ ಹೊಡೆದ್ರೆ ಅದು ಏನು ಸೌಂಡ್ ಕ್ರಿಯೇಟ್ ಮಾಡುತ್ತೆ ಅಂತ ಯಾರು ಫಸ್ಟ್ ಕಂಡಿಡಿದಲ್ಲ, ಆ ಪುಣ್ಯಾತ್ಮನಿಗೆ ಹಾಡು ಸಲ್ಲಬೇಕು. ಹಲಗಿ ಅಥವಾ ತಮಟೆ ಅನ್ನೋದು ತುಂಬ ವಿಶೇಷವಾದ ವಾದ್ಯ, ಅದು ಹುಟ್ಟಿಗೆ ಸಾವಿಗೆ ಎಲ್ಲದಕ್ಕೂ ಬಳಸ್ತಾರೆ ಸಂಭ್ರಮಕ್ಕೆ. ಆದರೆ ಸೌಂಡೇ ತುಂಬ ಚೆಂದ, ಅದೊಂದು ನಿಮ್ಮ ರಕ್ತದಲ್ಲಿ ಮೈಯಲ್ಲಿರಬೇಕು ಆ ತಾಳ, ಇಲ್ಲಾಂದರೆ ನೀವು ಕನೆಕ್ಟ್ ಆಗೋಲ್ಲ. ಯಾವುದೇ ತಮಟೆ ಹಾಲು ಹಾಡು ಮಿಸ್ ಇಲ್ಲದೆ ಒಂದು 50 ಮಾರ್ಕ್ಸ್ ತೊಗೊಂಬಿಡುತ್ತೆ ಬಿಗಿನಿಂಗಲ್ಲೇ.
ಆಮೇಲೆ ಕೆಲವು ಸಾಂಗ್ಗಳು 100-200 ಮಾರ್ಕ್ಸ್ ತೊಗೊಂಬಿಡುತ್ತೆ. ಕಾರಣ ಏನಂದ್ರೆ ಅದು ನಮ್ಮ ರಕ್ತಕ್ಕೆ ಕನೆಕ್ಟೆಡ್. ಅದು ಕುಣಿತ ಒಂದು ಸೌಂಡ್ ಕೇಳ್ತಿದ್ದಂಗೆ ಕುಣಿಬೇಕು ಅನಿಸ್ಬೇಕು. ದೊಡ್ಡದಾಗ ಸ್ಟೈಲಾಗಿ ಫುಟ್ ಸ್ಟ್ಯಾಪಿಂಗ್ ಸಾಂಗ್ ಅಂತಾರಲ್ಲ, ಆ ಥರ ನಮ್ಮ ಭಾರತೀಯ ರೂರಲ್ ಲೆವೆಲ್ಲಿಗೆ ತಮಟೆ ಹಾಡುಗಳು ಅಥವಾ ಹಲಿಗೆ ಹಾಡುಗಳು ಬೇರ್ ಮಿನಿಮಮ್ ಗ್ಯಾರಂಟಿ ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡುವಂಥ ಎರಡೂ ಪಾಸಿಬಿಲಿಟಿ ಇರೋ ಹಾಡುಗಳು ಇವು. ಅದಕ್ಕೆ ನಾನು ಮಾಸ್ತರ್ ಅಂತ ಕರೆಯೋದು ಪಾಟೀಲ್ ಸರಿಗೆ, ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಹುಡುಕಾಡಿ ಏನೇನೋ ಮಾಡಿದ್ವಿ ನಾನು ಹರಿಕೃಷ್ಣ. ಒಂದು ದಿವಸ ಫೋನ್ ಮಾಡಿದರು ಯುರೋಪ್ ಪ್ರವಾಸಕ್ಕೆ ಹೋಗಿದ್ದಾಗ ಸುಮಾರು ಒಂದು 15 ಹಾಡು, ಅದು ಎಲ್ಲೆಲ್ಲಿ ಡ್ರಮ್ಮು ಅದು ಏನೇನು ಕೇಳ್ತಾವೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಕಳಿಸಿದೆ. ಇದೇನಾದ್ರು ಯೂಸ್ ಆಗತ್ತೆ ನೋಡ್ರಿ ಇದೇನು. ಕೊನೆ ಇಷ್ಟು ಪ್ರೀತಿಸ್ತಾರಲ್ಲ ಸಂಗೀತನ ಅಂತೇಳಿ ನಾನು ರೆಗ್ಯುಲರ್ ಟಚ್ಚಲ್ಲಿ ಇದ್ದೆ. ಒಂದು ದಿವಸ ಹಿರೇಕೆರೆಯಿಂದ ಫೋನ್ ಮಾಡಿದರು, ನಮ್ಮ ತಾಲೂಕಲ್ಲಿ ಇತ್ತು ಅದು. ನೋಡ್ರಿ ತಮಟಿಗೆ ಜಡ್ಡಿ ನಕ್ಕು ಪಂಪು ನಕ್ಕು, ಜಡ್ಡಿ ನಕ್ಕು ಪಂಪು ನಕ್ಕು ಅಂತ ನಮ್ಮ ಕಡೆ. ಹೌದ್ರಿ ನಂಗೊಂದು ನೆನಪಾಯ್ತು, ಅದನ್ನು ಬಳಸಿಬಿಡ್ರಿ ಅಂತ ನಮ್ಮವ್ರದ್ದು ಆಗ್ಬಿಡಲಿ ಅಂತ ಅಂತಂದರು. ಅಯ್ಯೋ ಎಲ್ಲಿತ್ತು ಮಾಸ್ತರ್ ಅಂತೇಳಿ ಆ ಹೊಡೆಯಲ್ಲಿ ಅಲ್ಲಿಗೆ ಹಿಂದೆ ಜೋಡಿಸ್ಬಿಟ್ಟೆ ಅದನ್ನ. ಹರಿಕೃಷ್ಣಂಗೂ ತುಂಬ ಇಷ್ಟ ಆಯಿತು. ಜಡ್ಡಿ ನಕ್ಕು ಪಂಪು ನಕ್ಕು, ಜಡ್ಡಿ ನಕ್ಕು ಪಂಪು ನಕ್ಕು, ಜಡ್ಡಿ ಕುಣಕು ನಕ್ಕು ನಕ್ಕು, ಜಡ್ಡಿ ಕುಣಕು ನಕ್ಕು ನಕ್ಕು, ಇದನ್ನು ಬಾಯಲ್ಲಿ ಆ ರುಂದ್ರ ನಿನಾದನ ಕ್ರಿಯೇಟ್ ಮಾಡೋಕ್ಕೆ ಧಾರವಾಡ ಕಡೆ ಅಥವಾ ಹಳೆ ಹುಬ್ಬಳ್ಳಿ ಕಡೆ ತುಂಬ ಪಾಪ್ಯುಲರ್ ಫ್ರೇಸ್ ಅದು. ಅದನ್ನು ನೆನಪಿಸಿದ್ದಕ್ಕೆ ಒಂದು ದೊಡ್ಡ ನಮಸ್ಕಾರ ಮಾಸ್ತರ್ ನಿಮಗೆ. ಸೊ ಆ ಥರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದು ಈ ಸಿನಿಮಾಗೆ.